ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿ ಅವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿ ಅವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಪೊಲೀಸ್ನವರಿಗೆ ಅಥವಾ ಕೋರ್ಟ್ಗಳಲ್ಲಿ ಬಹಳ ಪ್ರಮುಖವಾದಂತಹ ವ್ಯಕ್ತಿ ಬೇಕಾಗಿರ್ತದೆ. ಅವನೇನ್ ಮಾಡ್ತಾನೆ, ಇಂಟೆನ್ಷನ್ ಆಗಿ ಉದ್ದೇಶಪೂರ್ವಕವಾಗಿ ಅವರೇ ಖಾಲಿ ಮಾಡ್ಬಿಟ್ಟು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತಾರೆ. ನಂತರ ಸುಮಾರು ಜನ ಬಂದು ಕೇಳ್ತಾರೆ, ನೋಡಿ ಒಂದು ಕೇಸ್ ಹಾಕಿದೀವಿ, ಆ ಕೇಸ್ಗೆ ಸಂಬಂಧಪಟ್ಟಂತ ವ್ಯಕ್ತಿ ಇವತ್ತು ನಮ್ಮ ಕೈ ಸಿಕ್ತಿಲ್ಲ, ಫಾರಿಂಗ್ ಹೋಗ್ಬಿಟ್ಟಿದ್ದಾನಂತೆ ಅಥವಾ ಯಾವ್ದೋ ಬೇರೂರಲ್ಲಿದ್ದಾನಂತೆ, ಡೆಲ್ಲಿ ಬಾಂಬೆ ಕಲ್ಕತ್ತಾ ಎಲ್ಲೋ ಒಂದ್ ಕಡೆ ಅಂದ್ರೆ ಪರಸ್ಥಳದಲ್ಲಿ, ವಿದೇಶದಲ್ಲಿ ಅಥವಾ ಪರಸ್ಥಳದಲ್ಲಿದ್ದಾನೆ. ಅವನು ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರುವಂತ ವ್ಯಕ್ತಿ, ಅವನು ನಮ್ ಕೈ ಸಿಗ್ತಾ ಇಲ್ಲ, ಅವನ್ ಎಲ್ಲಿ ಸಿಗ್ತಾನೆ, ಬರ್ತಾನ ಇಲ್ವಾ ಅಂತ ಕೇಳಿದ್ರು. ಬಂದಿರತ್ರ ಕಳೆದ ಒಂದು 6 ತಿಂಗಳಲ್ಲಿ ಅವರು ಬಂದಿದ್ರು. ಪಾಪ ಪ್ಯಾರೆಂಟ್ಸ್, ಒಂದು ಹುಡುಗಿನ ಲವ್ ಮಾಡ್ದ ಅವನು, ಒಂದು ಹುಡುಗಿ ಲವ್ ಮಾಡಿಬಿಟ್ಟು ಸುಮಾರು 3 ವರ್ಷ ಏನೋ ಲವ್ ಮಾಡಿದಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಅವನು. 3 ವರ್ಷ ಲವ್ ಮಾಡಿ ಅವ್ರ ಜೊತೆ ಎಲ್ಲ ಮಾತುಕತೆ ಎಲ್ಲ ಮಾಡಿಸಿ ಒಂದು ನೀನು ಮದುವೆ ಮಾಡಬೇಕು ಅನ್ನೋ ಸ್ಥಿತಿಲಿದ್ದಾಗ ಮನೆಯಲ್ಲಿ ಜಾತಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರಿಂದ ಜಾತಿ ಇದು ಒಂದು ಸ್ವಲ್ಪ ಕ್ವಶನ್ ಬಂತು, ಮಾಡೋಕ್ಕಾಗಲಿಲ್ಲ, ಸುಮ್ಮನಾಗ್ಬಿಟ್ರು. ಆದರೆ ಈ ಹುಡುಗ ಏನು ಮಾಡ್ದ, ಆ ಹುಡುಗಿ ಜೊತೆ ಎಲ್ಲ ಇದ್ದು ಅವಳಿಗೆ 3 ತಿಂಗಳು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ಲು. ಆ ವಿಷಯ ಗೊತ್ತಾದ ತಕ್ಷಣ ಅವನು ಏನು ಮಾಡ್ದ, ಜಾಬ್ ರಿಸೈನ್ ಮಾಡಿ ಅವನ ಬ್ರದರೋ ಯಾರೋ ಇದ್ದಾರೆ ಅಲ್ಲಿ ಗಲ್ಫಲ್ಲೋ ಅಥವಾ ಸೌದಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟಿದ್ದಾನೆ ಅವನು. ಸರಿ, ಮನೆ ವಿಷಯ ಗೊತ್ತಾಯ್ತು, ಈ ಹುಡುಗಿಗೆ 3 ತಿಂಗಳು ಪ್ರೆಗ್ನೆಂಟ್ ಆಗಿದೆ, ಹುಡುಗ ಬಂದಿಲ್ಲ, ಹುಡುಗ ಹೊಟ್ಟೋಗಿದ್ದಾನೆ, ಎಲ್ಲಿದ್ದಾನೋ ಏನು ಗೊತ್ತಿಲ್ಲ ಅಂತೇಳಿ ಕೊನೆಗೆ ಹುಡುಗಿಯನ್ನು ನಾನು ಅವನೇ ಮದುವೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಹಠ ಬಂದ್ಬಿಡ್ತು. ಅವನು ಮದುವೆ ಮಾಡಲಿಲ್ಲ, ನಾನು ಸತ್ತೋಗ್ಬಿಡ್ತೀನಿ, ವಿಷ ಕುಡಿದ್ಬಿಡ್ತೀನಿ, ನೇಣ ಹಾಕೊಂಡ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ತಂದೆ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡಿಬಿಟ್ರು, ಥ್ರೆಟ್ ಮಾಡಕ್ ಶುರು ಮಾಡಿಬಿಟ್ರು. ಸರಿ, ಆ ಹುಡುಗ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಈ ಹುಡುಗಿಗೆ ಅವನ ಬಗ್ಗೆ ಡೀಟೇಲ್ಸ್ ಅಷ್ಟು ಗೊತ್ತಿಲ್ಲ, ಏನೋ ಕೆಲಸ ಮಾಡ್ತಿದ್ದ, ಲವ್ ಮಾಡಿದ್ರು, ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳೆ. ಇವನ್ನ ಬರೋಂಗ್ ಮಾಡ್ಬೇಕೀಗ, ಎಲ್ಲಿದ್ದಾನೆ ಗೊತ್ತಿಲ್ಲ, ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಗೊತ್ತಿಲ್ಲ, ಅವನ ಇಮೇಲ್ ನೋಡಿದ್ರು, ಅವನ ಮೊಬೈಲ್ ನಂಬರ್ ಎಲ್ಲ ಚೆಕ್ ಮಾಡಿದ್ರು, ಎಲ್ಲ ಪೊಲೀಸ್ಗೆಲ್ಲ ತಿಳಿಸಿದ್ದಾಯ್ತು, ಅವನ ಕೈಗೆ ಸಿಕ್ಕಲಿಲ್ಲ. ಇವನ್ನ ಬರೋಂಗ್ ಮಾಡಬೇಕು, ಏನ್ ಮಾಡೋದು ಅಂದ ಒಂದು ಪ್ರಶ್ನೆ ಬಂತು. ಇನ್ನೊಂದು ಕೇಸು, ಒಬ್ಬ ಮನೆಯಲ್ಲಿ ಆಸ್ತಿ ವಿಷಯಕ್ಕೋಸ್ಕರವಾಗಿ ಗಲಾಟೆ ಆಗೋಗ್ಬಿಟ್ಟಿದೆ, ಏನೋ ಜಮೀನೋ ಅಥವಾ ಮನೆ ವಿಷಯದಲ್ಲೋ ಪಾಲಾಗಬೇಕು, ಡಿವೈಡ್ ಆಗಬೇಕು ಆಸ್ತಿ, ತಂದೆ ಪಿತ್ರಾರ್ಜಿತ ಆಸ್ತಿನ ಡಿವೈಡ್ ಮಾಡೋ ಸಮಯದಲ್ಲಿ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗನಿಗೆ ಹೊಡೆದ್ಬಿಟ್ಟಿದ್ದಾನೆ, ಹೊಡೆದ್ಬಿಟ್ಟು ತುಂಬಾ ಸೀರಿಯಸ್ ಆಗಿ ಅಡ್ಮಿಟ್ ಆಗಿದ್ದಾನೆ. ಅವನ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಯ್ತು, ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮೇಲೆ ಮಗನ ಮೇಲೆ ಹೊಡೆದಿದ್ದಾನೆ, ಅಣ್ಣ ತಮ್ಮಂದಿರ ಆಸ್ತಿ ವಿಷಯದಲ್ಲಿ ಮಕ್ಕಳ ಮೇಲೆ ಗಲಾಟೆ ಶುರು ಆಗೋಗ್ಬಿಟ್ಟಿತ್ತು. ದೊಡ್ಡಪ್ಪನ ಮಗ ಎರಡನೇವನೋ ಮೊದಲೇನೋ ಗೊತ್ತಿಲ್ಲ, ಚಿಕ್ಕಪ್ಪನ ಮಗನಿಗೆ ತಮ್ಮನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಅದೆಂಗ ಆಸ್ತಿ ಕೇಳ್ತೀರಾ, ಅದೆಂಗ ಆಸ್ತಿ ಕೊಡೋಕ್ಕಾಗತ್ತೆ ಹಾಗೆ ಅಂತೇಳಿ ಹೊಡೆದ್ಬಿಟ್ಟು ಹೊಟ್ಟೋಗಿದ್ದಾನೆ. ಕಂಪ್ಲೇಂಟ್ ಲಾಡ್ಜ್ ಆಯಿತು, ಪೊಲೀಸ್ ಹುಡುಕ್ತಾ ಇದ್ದಾರೆ, ಅವನು ಯಾವುದೋ ಊರಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. 1 ವರ್ಷ ಆದರೂ ಅವನು ಕೈಗೆ ಸಿಕ್ಕಿಲ್ಲ, ಹೊಟ್ಟೋಗ್ಬಿಟ್ಟಿದ್ದಾನೆ. ಕಂಪ್ಲೇಂಟ್ ಆಯಿತು, ಕೋರ್ಟ್ಗೆಲ್ಲ ಹೋಯಿತು. ಅವನ ಅಪರಾಧಿ ಹುಡುಕ್ಬೇಕು, ಎಲ್ಲಿದ್ದಾನೆ ಆ ಶತ್ರು, ಎಲ್ಲಿದ್ದಾನೆ ಹುಡುಕ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಅವರು ಬಂದು ನಂತರ ಕೇಳಕ್ಕೆ ಶುರು ಮಾಡಿದ್ರು. ಇದು ಒಂದು. ಮೂರನೇದು,
ಒಬ್ಬ ವ್ಯಕ್ತಿ ಸುಮಾರು ಒಂದು 5 ವರ್ಷದಿಂದ ಒಂದೇ ಮನೆಯಲ್ಲಿ ಬಾಡಿಗೆಗಿದ್ದಾನೆ. ಬಾಡಿಗೆಗಿದ್ದು ಅವನು ಚೀಟಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ, ಚೀಟಿ ನಡೆಸ್ತಾ ಇದ್ದ. 5 ವರ್ಷದಿಂದ ಒಂದೇ ಕಡೆ ಇದ್ದಾನಲ್ಲ ಅಂತ ಮನೆ ಓನರ್ ಏನ್ ಮಾಡಿದ್ರು, ಅವನಿಗೆ ಚೀಟಿ ಹಾಕ್ಬಿಟ್ಟಿದ್ದಾರೆ. ಅವನ ಹತ್ರ ಸುಮಾರು 5 ಲಕ್ಷದ್ದು ಯಾವುದೋ ಒಂದು ಚೀಟಿ ಹಾಕಿದ್ದಾರೆ. ಮತ್ತೆ ಓನರ್ ಕಡೆಯಿಂದ ಫ್ರೆಂಡ್ಸು, ಬಳಗ, ಅವ್ರ ರಿಲೇಟಿವ್ಸ್ ಎಲ್ಲ ಸೇರಿಸಿ ಅವನ ಹತ್ರ ಚೀಟಿ ಹಾಕ್ಸ್ಬಿಟ್ಟಿದ್ದಾರೆ. ಇವನೇನ್ ಮಾಡ್ದ, ಚೀಟಿ 1-2-3 ತಿಂಗಳು ನಡೆಸ್ತಾ, 5 ತಿಂಗಳು ನಡೆಸ್ತಾ ಚೆನ್ನಾಗಿ ನಡೀತಾ ಇತ್ತು. ಪ್ರತಿ ತಿಂಗಳು ಚೀಟಿ ಎತ್ಕೊಂಡು ದುಡ್ಡು ಕೊಡ್ತಿದ್ದ. ಆಮೇಲೆ ಓನರ್ ಇರೋದು ಬೇರೆ ಏರಿಯಾದಲ್ಲಿ, ಇವನಿರೋ ಇನ್ನೊಂದು ಏರಿಯಾದಲ್ಲಿ, ಬಟ್ ಓನರ್ ಮನೆ ಇಲ್ಲೂ ಒಂದಿತ್ತು, ಬಾಡಿಗೆ ಕೊಟ್ಟಿದ್ರು. ಇವನೇನ್ ಮಾಡಿದಾನೆ, ಚೀಟಿ ಹಾಕಿದವರೆಲ್ಲ ಹಾಕ್ಸ್ ಬಹಳ ಚೆನ್ನಾಗಿ ಫಸ್ಟ್ ಚೆನ್ನಾಗಿ ನಂಬಿಕೆ ಬಹಳ ಗೌರವದಿಂದ ಬಹಳ ವಿಶ್ವಾಸದಿಂದ ಚೀಟಿ ನಡೆಸ್ತಿದ್ದವನು ಏನಾತೇನೋ ಇದಕ್ಕಿದ್ದಾಗೆ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಬಾಡಿಗೆನೂ ಕೊಟ್ಟಿಲ್ಲ, ಚೀಟಿ ದುಡ್ಡು ಕೊಟ್ಟಿಲ್ಲ, 100,000 ರೂಪಾಯಿ ಲೂಟಿ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಓನರು 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಹೀಗೆ ತುಂಬಾರು ದಿವಸ ಪತ್ತೆ ಹಚ್ಚಿದ್ರೆ ಸಿಕ್ಲೇ ಇಲ್ಲ. ಹೀಗೆ ಆ ಅವರು ಬಂದು, ನೋಡಿ ಈಗ ಚೀಟಿ ಹಾಕಿದ್ದೆ, ನನ್ನ ದುಡ್ಡು ಹೋಯ್ತು, ನನ್ನ ಬಂಧು ಬಳಗ, ನನ್ನ ಅಳಿಯ ಮಗಳು, ನನ್ನ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸ್ ಎಲ್ಲ ಚೀಟಿ ಹಾಕಿದ್ರು. ನೋಡಿ ನಮ್ಮ ಮನೇಲೇ ಬಾಡಿಗೆ ಎತ್ಕೊಂಡು ನಮಗೆ ಮೋಸ ಮಾಡಿ ಹೊರಟೋಗ್ಬಿಟ್ಟಿದ್ದಾನೆ. ಅವನಿಗೆ ಎಲ್ಲಿ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ನಿಮ್ಮ ಮುಖ ನೋಡಿ ನಾವು ಚೀಟಿ ಹಾಕಿದ್ವಿ, ನಮ್ಗೆ ದುಡ್ಡು ಬೇಕು, ನಮ್ಗೆ ದುಡ್ಡು ಬೇಕು ಅಂತ ಈಗ ನನಗೆ ಬಂದು ಗಲಾಟೆ ಮಾಡ್ತಿದ್ದಾರೆ. ಎಲ್ರಿಗೂ ನನ್ನ ಕೈ ದುಡ್ಡು ಕೊಡೋಕ್ಕಾಗ್ತಿಲ್ಲ, ಇದಕ್ಕೇನಾದ್ರು ನಿಮ್ಮಲ್ಲಿ ಒಂದೊಳ್ಳೆ ಪರಿಹಾರ ಸಿಗುತ್ತಾ ಅಂತ ಹೇಳಿ ನನ್ನ ಹತ್ರ ಕೇಳಕ್ಕೆ ಬಂದಿದ್ರು. ಈ 4 ಉದಾಹರಣೆಗಳನ್ನು ನೋಡಿದಾಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ, ಅದು ಕಣ್ಣು ಕಾಣ್ತಿಲ್ಲ, ಎಲ್ಲೋ ಹೊರಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಬ್ಬ ಫಾರಿಂಗ್ ಹೋಗ್ಬಿಟ್ಟ, 3 ತಿಂಗಳು ಪ್ರೆಗ್ನೆಂಟ್ ಆಗಿದೆ ಹುಡುಗಿ, ಅವನು ಮದುವೆ ಮಾಡ್ಕೊಳ್ದೆ ಫಾರಿಂಗ್ ಹೋಗ್ಬಿಟ್ಟ, ಗಲ್ಫ್ ಕಂಟ್ರಿಲೋ ಅರಬ್ ಕಂಟ್ರಿಲೋ ಇದ್ದಾನೆ. ಇನ್ನೊಬ್ಬ ಚೀಟಿ ಹಾಕ್ತಾನೆ ಹೋಗ್ಬಿಟ್ಟ, ಇನ್ನೊಬ್ಬ ಆಸ್ತಿ ವಿಷಯದಲ್ಲಿ ಗಲಾಟೆ ನಡೆದು ತಮ್ಮನಿಗೆ ಹೊಡೆದ್ಬಿಟ್ಟು ತಲೆ ಮರೆಸ್ಕೊಂಡು ಹೊರಟೋಗಿದ್ದಾನೆ. ಹೀಗೆ ಇದೆಲ್ಲ ನೋಡಿದಾಗ ನಮಗೆ ಬೇಕಾದಂತ ಶತ್ರು ನಮ್ಮ ಕಣ್ಣು ಮುಂದೆ ಸಿಗ್ತಿಲ್ಲ, ಆದರೆ ಅವನ ಸಿಗೋಂಗ್ ನಂಗೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನನ್ನ ಹತ್ರ ಬಂದಾಗ ನಾನು ಇದನ್ನ ಹೆಂಗೆ ಪರಿಹಾರ ಮಾಡಬಹುದು ಅನ್ನಂತೇಳಿ ಬಹಳಷ್ಟು ನಾನು ಕೂಡ ಈ ಒಂದು ಎಲ್ಲ ಥರ ಗ್ರಂಥಗಳನ್ನು ಹುಡುಕಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತು ನಮ್ಮ ವೀಕ್ಷಕರಿಗೆ ಈ ಥರದ್ದು ಬೇಕಾಶನ ಕಳ್ಳರಿದ್ದಾರೆ, ಅಂದರೆ ಎಲ್ಲೋ ತಲೆಮರೆಸ್ಕೊಂಡಿದ್ದಾರೆ, ಅವ್ರು ವಾಪಸ್ ಕರೆಸಬೇಕು ಅನ್ನೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ತಪ್ಪು ಮಾಡಿ ಯಾಕೆ ವಿದೇಶಕ್ಕೆ ಹೋಗ್ತಾರೆ ಅಂತ? ತಪ್ಪು ಮಾಡಿಬಿಟ್ಟು ಈಗ ಹೊಡೆದ್ಬಿಟ್ಟು, ಕೊಲೆ ಮಾಡಿಬಿಟ್ಟು, ಅಥವಾ ಕೈಕಾಲು ಮುರಿದ್ಬಿಟ್ಟು ಎಲ್ಲೋ ತಲೆ ಮರೆಸ್ಕೊಂಡು ಹೊರಟೋಗ್ಬಿಡ್ತಾರೆ ಯಾವುದೋ ಊರಿಗೋ, ಬಾಂಬೆ, ಡೆಲ್ಲಿ, ಕಲ್ಕಟ್ಟಾ ಅಂತ, ಅಥವಾ ಹೊರಗಡೆ ದೇಶಕ್ಕೆ, ಅಥವಾ ಸಿಲೋನು, ಅಂಡಮಾನ್, ನಿಕೋಬಾರ್, ಹೀಗೆ ಎಲ್ಲೋ ಒಂದು ಊರಿಗೆ ಹೋಗ್ಬಿಟ್ಟು ತಲೆ ಮರೆಸ್ಕೊಂಡಿರ್ತಾರೆ, ವೇಷ ಬದಲಾಯಿಸ್ಕೊಂಡ್ಬಿಡ್ತಾರೆ, ಗಡ್ಡ ಎಲ್ಲ ಬಿಟ್ಕೊಂಡ್ಬಿಡ್ತಾರೆ, ಇವನೇನಾ ಅಂತ ಪತ್ತೆ ಹಚ್ಚಕ್ಕಾಗೋದಿಲ್ಲ, ಆ ಲೆವೆಲ್ಗೆ ಚೇಂಜ್ ಆಗಿಬಿಡ್ತಾರೆ. ಯಾತಕ್ಕೆ ಅಂತ ಒಂದು ಪ್ರಶ್ನೆ ಕೇಳಿದ್ರಿ. ನೋಡಿ, ಜಗತ್ತಿನಲ್ಲಿ ಯಾವುದಕ್ಕೂ ಋಣ ಇಲ್ಲದೆ, ಒಂದಕ್ಕೊಂದು ಸಂಬಂಧ ಇಲ್ಲದೇನೆ ಯಾವುದೂ ಕೆಲಸ ನಡೆಯೋದಿಲ್ಲ. ಈ ಉದಾಹರಣೆಗೆ ನಾನು ನಿಮ್ಮ ಜೊತೆ ಕೂತ್ಕೊಂಡು ಈ ಎಪಿಸೋಡ್ ಮಾಡಬೇಕು, ನನಗೆ ಹ್ಯಾಂಕರಿಂಗ್ ಮಾಡಬೇಕು ಅಂದ್ರೆ ಅದೊಂದು ಋಣ ಇದೆ, ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ. ಆ ಋಣ ಇರೋದ್ರಿಂದ ನಾವು ಮೀಟ್ ಮಾಡ್ತೀವಿ, ದಿನ ಕಾರ್ಯಕ್ರಮ ನಡೆಸ್ತೀವಿ. ನಾನು ಇದೇ ಚಾನೆಲ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದೊಂದು ಋಣ ಇದೆ, ಬೇಕಾದಷ್ಟು ಚಾನೆಲ್ ಅದು ಈ ಚಾನೆಲ್ ನಾನು ಮಾಡ್ತಿದ್ದೀನಿ, ಅದಕ್ಕೊಂದು ಋಣ ಇದೆ, ಅದಕ್ಕೊಂದು ಬಂಧ ಇದೆ. ಅದೇ ಇಂಥವಳನ್ನೇ ಮದುವೆ ಮಾಡ್ಕೋಬೇಕು, ಇಂಥವನ್ನೇ ಗಂಡ ಆಗಬೇಕು, ಇಂಥ ಮಕ್ಕಳೇ ಉಡಬೇಕು, ಇಂಥವನ್ಗೆ ನನ್ನ ತಂದೆ ತಾಯಿ ಆಗೋದು, ಇಂಥವನ್ನೇ ನನ್ನ ಅಣ್ಣ, ಇಂಥವನ್ನೇ ನನ್ನ ತಂಗಿ, ಇಂಥವನ್ನೇ ಮಕ್ಕ ಅಂತ ಬರೆದ್ಬಿಟ್ಟಿದೆ, ಋಣ ಇದೆ. ಋಣ ಇಲ್ದೇನೆ ಫ್ರೆಂಡ್ಸ್ ಆಗಲ್ಲ, ಋಣ ಇಲ್ಲದೆ ರಿಲೇಷನ್ಶಿಪ್ ಬರೋದಿಲ್ಲ. ಹಾಗೆ ಪೂರ್ವ ಜನ್ಮದ ಒಂದು ದ್ವೇಷ, ಅಸೂಯೆ, ಮೋಸ, ವಂಚನೆಯಿಂದ ಈ ತಪ್ಪುಗಳು ಈ ಜನ್ಮದಲ್ಲಿ ನಡೆಯುತ್ತೆ. ನೋಡಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಪೂರ್ವ ಜನ್ಮದ ಲಿಂಕ್ ಇತ್ತು ಅವಳಿಗೆ, ಅವನು ಎಷ್ಟು ದಿವಸ ಅವಳ ಜೊತೆ ಇರಬೇಕೋ ಇದ್ದ, ಅವಳಿಗೆ ಒಂದು ಮಗು ಕೊಡುವಂತ ಸಾಮರ್ಥ್ಯನೂ ಇತ್ತು, ಕೊಟ್ಟ, ಅವಳು ಪ್ರೆಗ್ನೆಂಟ್ ಆಗಬೇಕು, ಆಮೇಲೆ ಅಪ್ಸ್ಕೊಂಡ್ ಆಗ್ಬಿಟ್ಟ. ಅದು ಋಣ ಇತ್ತು ಈ ಜನ್ಮದಲ್ಲಿ, ಅವಳಿಗೆ ಅವನ ಜೊತೆ ಇರಬೇಕು ಇಷ್ಟು ದಿವಸ, ಅವಳಿಂದ ಅವಳು ಪ್ರೆಗ್ನೆಂಟ್ ಆಗಬೇಕು ಅಂತ ಋಣ ಇತ್ತು, ಅದು ಹೋಯ್ತು. ಈ ಮನೆ ಬಾಡಿಗೆಗೆ ಬರಬೇಕು, ಈ ಓನರ್ ಹತ್ರ ಚೀಟಿ ಹಾಕಿಸ್ಬೇಕು, ಓನರ್ ಫ್ರೆಂಡ್ಸು ಬಳಗದಿಂದ ಚೀಟಿ ಹಾಕಿಸ್ಬೇಕು, ದುಡ್ಡು ಮಾಡ್ಕೋಬೇಕು, ರಾತ್ರಿ ನಾನು ಮನೆ ಖಾಲಿ ಮಾಡಿಟ್ಟು ಹೋಗ್ಬೇಕು, ಅದು ಅವನ ಜಾತಿಲಿತ್ತು. ಓ ಜಮ್ಮದು ಓನರ್ ಅವನು ಋಣ ಇತ್ತು, ಈ ರೀತಿ ಅವನಿಗೆ ಚೀಟಿ ಮುಖಾಂತರ ಆಗ್ತಾ ಅವ್ನು ತಗೊಂಡ ಹೊರಟು ಹೋದ. ಓ ಜಮ್ಮದಲ್ಲಿ ಅವನು ದ್ವೇಷ ಇತ್ತು, ಈ ಜಮ್ಮದ ಅಣ್ಣ ತಮ್ಮನಾಗಿ ಹುಟ್ಟಿದ್ರು, ಚಿಕ್ಕಪ್ಪ ದೊಡ್ಡದ್ದು ಮಕ್ಕಳಾಗಿ ಹುಟ್ಟಿದ್ರು, ಈಗ ಅವನಿಗೆ ಅಣ್ಣ ತಮ್ಮನಿಗೆ ಹೊಡೆದ,
ಅವನ ಆಸೆ ಈಡೇರಿತು, ಅವನ ಮನಸ್ಸು ತೃಪ್ತಿ ಆಯಿತು, ಅವನಿಗೆ ಋಣ ಮುಗೀತು, ಜೈಲಿಗೆ ಹೋದ ಅಂದರೆ ಹೊರದೇಶಕ್ಕೆ ಹೋಗ್ಬಿಟ್ಟ, ಇಲ್ಲೋ ಒಂದು ಕಡೆ ಸೆಟ್ಲ್ ಆಗ್ಬಿಟ್ಟ, ತಲೆ ಮರೆಸ್ಕೊಂಡು ಹೋದ. ಹಾಗೆ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಋಣ ಇಲ್ದೇನೆ ಯಾರೂ ಫ್ರೆಂಡ್ಸ್ ಆಗಲ್ಲ, ಋಣ ಇಲ್ಲದೆ ಯಾರೂ ಯಾವ ಕೆಲಸನೂ ಆಗೋದಿಲ್ಲ ಅನ್ನೋದಕ್ಕೆ ಕರ್ಮಸಿದ್ಧ ಅಂತ ಹೇಳುತ್ತೆ. ಈ ಒಂದು ದಿಸೆನೆಲ್ಲ ನಾನು ನೋಡಿದಾಗ ನಮ್ಮನೇಲಿ ಕಳ್ಳತನ ಆಗ್ತು ಅಂತಂದರೆ, ಒಬ್ಬ ಕಳ್ಳ ಏನು ಮಾಡ್ದೆ, ಕಳ್ಳತನ ಮಾಡ್ದ, ಅವನು ತುಂಬಾ ದೊಡ್ಡ ಮಹಾಕಳ್ಳ, ಕಳ್ಳತನ ಮಾಡ್ದ, ನಮ್ಮನೆಗೂ ಅಷ್ಟು ಡೋರ್ ಲಾಕ್ ಇದೆ, 3 ಲಾಕ್ ಹಾಕಿದ್ದೀನಿ, CCTV ಇದೆ, ಎಲ್ಲ ವಿಂಡೋಗೆಲ್ಲ ಗ್ರಿಲ್ ಹಾಕ್ಸಿದ್ದೀನಿ, ಮತ್ತೆ ಮನೇಲಿರೋ ಸಣ್ಣ ಸಣ್ಣ ಡೋರ್ಗಳು ಕೂಡ ಗ್ರಿಲ್ ಹಾಕಿ ಎಲ್ಲ ಸೆಕ್ಯೂರ್ಡ್ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ರು ಕಳ್ಳ ಒಳಗೆ ಬಂದು ಕಳ್ಳತನ ಮಾಡಿದ್ದೇನೆಂದ್ರೆ ಆ ಮನೇಲಿ ಋಣ ಅವನಿಗಿತ್ತು, ಮಾಡ್ದ, ತಗೊಂಡು ಹೋದ ಅಷ್ಟೇ. ಕಂಪ್ಲೇಂಟ್ ಮಾಡ್ರೆ ಅವ್ನು ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ, ಕಂಪ್ಲೇಂಟ್ ಮಾಡೋರು ಸಿಕ್ಕಲಿಲ್ಲ ಅಂದ್ರೆ ಅವನ ಕಳ್ಳನ ಋಣ ಮುಗೀತು, ಅವನಿಗೆ ಕೊಡಬೇಕಾದ ಋಣ ಕಳ್ತನದಲ್ಲಿ ತಗೊಂಡೋದ ಅಷ್ಟೇ. ಅವನಿಗೆ ಯಾವುದೇ ನಾಯಿ ತಗೊಂಬಂದು ಮೂಸಿದ್ರು ಕೂಡ ನಾಯಿ ಹೋಯ್ತು, ಫಿಂಗರ್ ಪ್ರಿಂಟ್ ತಗೊಂಡ್ರು, ಎಲ್ಲ ತಗೊಂಡ್ರು ಕೂಡ ಕಳ್ಳನ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಕೇಸ್ಗಳು ಬಿ ರಿಪೋರ್ಟ್ ಹಾಕಿದ್ದಾರೆ, ಕಳ್ಳನ ಪತ್ತೆಹಚ್ಚಕ್ಕೆ ಆಗಿಲ್ಲ, ಬಿ ರಿಪೋರ್ಟ್ ಮಾಡಿಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ, ಕೋಟ್ಯಾಂತರ ರೂಪಾಯಿ ಒಡವೆ ಎಲ್ಲ ಕದ್ಕೊಂಡು ಹೋಗಿದ್ದಾನೆ, ಇವತ್ತು ಕಳ್ಳ ಸಿಕ್ಕಿಲ್ಲ ಅಂದ್ರೆ ಅವನಿಗೆ ಆ ಋಣ ಜಮಾ ಆಯ್ತು ಅವನಿಗೆ. ಈ ಜಮದಲ್ಲಿ ಓ ಜಮದಲ್ಲಿ ಏನ್ ಮೋಸ ಮಾಡಿದ್ನೋ, ಕಳ್ಳತನದಲ್ಲಿ ಹೊಟ್ಟೋಯ್ತು ಅವನಿಗೆ, ಜಮಾ ಆಯ್ತು. ಆಗ ನೀವು ಏನೇ ಪೂಜೆ ಮಾಡಿದ್ರು, ಏನೇ ಅರ್ಕೆ ಕಟ್ಟಿದ್ರು, ಕಳ್ಳ ಸಿಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಋಣ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ ಕಳ್ಳ. ನಾಯಿ ಮೂಸ್ಕೊಂಡು ಹೋಗಿ ಹಿಡಿದು ಬಿಡುತ್ತೆ, ಅವನ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಪತ್ತೆ ಹಚ್ಚಬಹುದು. ಇಲ್ಲಿ ಯಾವುದೋ ಒಂದು ಮೆಥಡ್ ಅಲ್ಲಿ ಕಳ್ಳ ಸಿಕ್ಕಾಕೊಂಡ್ಬಿಡ್ತಾನೆ, ಯಾಕಂದ್ರೆ ಋಣ ಅರ್ಧ ಇನ್ನೂ ಇತ್ತು ಅಂದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ಹಾಗೆ ಹಿಂದಿನ ಕಾಲದಲ್ಲಿ ಈ ತಲೆ ಮರೆಸ್ಕೊಂಡು ಹೋದಂತರನ್ನ ಅಬ್ಸ್ಕಾಂಡಿಂಗ್ ಅಂದ್ರೆ ಈ ಊರು ಬಿಟ್ಟು ಬೇರೆ ಪರಸ್ಥಳಕ್ಕೆ ಹೋದವ್ರನ್ನ ಇತ್ತು ಅಂದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ಹಾಗೆ ಹಿಂದಿನ ಕಾಲದಲ್ಲಿ ಈ ತಲೆ ಮರೆಸ್ಕೊಂಡು ಹೋದಂತರನ್ನ ಅಬ್ಸ್ಕಾಂಡಿಂಗ್ ಅಂದ್ರೆ ಈ ಊರು ಬಿಟ್ಟು ಬೇರೆ ಪರಸ್ಥಳಕ್ಕೆ ಹೋದವ್ರನ್ನ ಈ ತರ ಆ ಕಾಡಲ್ಲಿ ಒಬ್ಬ ಕೂತಿದ್ದ, ಈ ಕಾಡಲ್ಲಿ ಒಂದು ಮನೆ, ಆ ಊರಲ್ಲಿ ಒಂದಷ್ಟು ಮನೆ, ಈ ಊರಲ್ಲಿ ಒಂದಷ್ಟು ಮನೆ, ಆಗ ಈ ತರ ಪೊಲೀಸ್ ಸ್ಟೇಷನ್ಸ್ ಅಂತೆ, CCTV ಅಂತೆ, ಮತ್ತೆ ಬೇರೆ ಏನು ಟೆಕ್ನಿಕ್ಸ್ಗಳು ಇರಲಿಲ್ಲ ಅವತ್ತಿನ ಕಾಲದಲ್ಲಿ. ಆಗಿನ ಕಾಲ ಈ ಬೀಸಾ ಯಂತ್ರಗಳನ್ನ ಬರೆದು ಆ ಶತ್ರುಗಳನ್ನ ಅವನ ಮೈಂಡ್ನ ಸಬ್ ಕಾನ್ಶಿಯಸ್ ಮೈಂಡ್ನ ಅಟ್ರಾಕ್ಟ್ ಮಾಡಿ ಹೇಳ್ಕೊಂಡ್ ಬರ್ತಾ ಇದ್ರಂತೆ. ಈಗ ಹೇಗೆ ಕಳ್ಳರು ಹೆಂಗೆ ಕಳ್ತನ ಮಾಡಿದ್ರೆ ಪೊಲೀಸರು ಹಿಡಿತಾರೋ, ಹಾಗೆ ಈ ಒಂದು ಡಿವೈಸ್, ಡಿಟೆಕ್ಟಿವ್ ಡಿವೈಸ್ ಅಂದ್ರೆ ಯಂತ್ರ, ಈ ಒಂದು ಮಿಷಿನ್, ಆ ಯಂತ್ರನ ಬರೆದು ಬಿಟ್ಟು ಆ ಯಂತ್ರದ ಮುಖೇನ ಅವನನ್ನ ಬರೋ ಮಾಡ್ತದಂತೆ. ಅಮೆರಿಕದಲ್ಲೇ ಇರಲಿ, ಲಂಡನ್ ನಲ್ಲೇ ಇರಲಿ, ದುಬೈನಲ್ಲೇ ಇರಲಿ, ಯಾವುದೇ ಗಲ್ಫ್ ಕಂಟ್ರಿ ಇರಲಿ, ಸಿಂಗಾಪುರ್ ಅಲ್ಲೇ ಇರಲಿ, ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ ಎಲ್ಲೇ ಇದ್ರು ಕೂಡ, ಅಥವಾ ಬೆಂಗಳೂರು ಒಳಗಡೆನೆ ಇದ್ರು ಕೂಡ ಅವನು ಅಲ್ಲಿ ಬಂದ್ಬಿಡ್ಬೇಕು. ಅವನು ಆ ತರ ಯಾವುದೋ ಒಂದು ರೂಪ ಖಂಡಿಸಿಕ ಹಾಕೊಂಡ್ಬಿಡ್ಬೇಕು. ಅವನು ಆ ರೀತಿ ಮಾಡಬೇಕಾದ್ರೆ ವಶೀಕರಣವನ್ನ ಮಾಡ್ತಾ ಇದ್ರಂತೆ. ಆ ವಶೀಕರಣವನ್ನ ಯಂತ್ರಗಳ ಮೂಲಕ ಮಾಡ್ತಾ ಇದ್ರು. ಅದರಿಂದ ಈ ಒಂದು ಋಣ ಅನ್ನೋದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ತೀರೋದ್ರೆ ಕಳ್ಳನ ಹಿಡಿಯಕ್ ಆಗಲ್ಲ, ಅವ್ನು ಬರಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವನ ಸತ್ತೋಗ್ಬಿಟ್ಟಿರ್ತಾನೆ ಎಲ್ಲ ಹೋಗಿ, ಇಲ್ಲಿ ಕೊಲೆ ಮಾಡ್ದ ಅಮೆರಿಕದಲ್ಲಿ ಇದ್ದಾನೆ, ಅವನಲ್ಲೇ ಸತ್ತೋಗಿರ್ತಾನೆ. ಆದ್ರೆ ಋಣ ಇತ್ತು ಅಂದ್ರೆ ಅವನ್ ಸಾಯಕ್ ಮುಂಚೆ ಒಂದ್ಸಲ ಬಂದು ಅವನ ಕೈ ಸಿಕ್ಕಾಕೊಳ್ಳಲೇಬೇಕು. ಆ ರೀತಿ ಒಂದು ಯಂತ್ರವನ್ನ ರೆಡಿ ಮಾಡ್ತಾ ಇದ್ರು. ಆ ಬೀಸಾ ಯಂತ್ರಗಳನ್ನ ಇಟ್ಕೊಂಡು ಹೊರದೇಶದಲ್ಲೇ ಆಗಿರ್ಲಿ, ಪರಸ್ಥಳದಲ್ಲೇ ಆಗಿರ್ಲಿ, ಆ ವ್ಯಕ್ತಿ ಎಲ್ಲೇ ಕೂತಿದ್ರು ಕೂಡ ಅವನು ಆಕಸ್ಮಿಕವಾಗಿ ಬಂದ್ಬಿಡ್ಬೇಕು, ಬಂದು ಅವ್ರ ಕಣ್ಮುಂದೆ ನಿಂತ್ಕೋಬೇಕು, ಇಲ್ಲ ಅವ್ನು ಬಂದಿದ್ದೇನೆ ಅಂತ ವಿಷಯ ಯಾರಿಗಾರು ಕಿವಿಗೆ ಬೀಳೋಗೆ ಮಾಡ್ತಾ ಇದ್ರು. ಆ ಒಂದು ವಿದ್ಯೆ ಹಿಂದಿನ ಕಾಲದ ಋಷಿಗಳಿಗೆ ಗೊತ್ತಿತ್ತು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗಿಂತ ಹೆಚ್ಚಾಗಿ. ಆ ಒಂದು ವಿದ್ಯೆ ಇವತ್ತಿನ ಕಾಲದಲ್ಲಿ ನಶಿಸ್ತಾ ಹೋಗ್ತಾ ಇದೆ. ಅದರಿಂದ ಹಾಗಾದ್ರೆ ಆ ಒಂದು ವಿದ್ಯೆಯನ್ನ, ಆ ಒಂದು ಕಾನ್ಸೆಪ್ಟ್ ಅನ್ನ, ಆ ಒಂದು ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದಲ್ಲಿ ಬರೆದಂತ ಒಂದು ಯಂತ್ರ ಒಬ್ಬ ಮನುಷ್ಯನ ಹೆಸರ ಮೇಲೆ ಪ್ರಯೋಗ ಮಾಡಿದಾಗ, ಆ ಶತ್ರು ಮೇಲೆ ಪ್ರಯೋಗ ಮಾಡಿದಾಗ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಓ ತಪ್ಪಾಯ್ತು, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಓ ಚೀಟಿ ದುಡ್ಡು ಹಾಕಿದ್ ಮೋಸ ಮಾಡಿಬಿಟ್ಟೆ ಅಂದ್ ಪತ್ ಅಂತ ಹೋಗಿ ಅವನ ಹತ್ರ, ಸಾರಿ ನಾನು ಮಾಡಿದೆ, ತಪ್ಪು ಮಾಡಿದೀನಿ, ನಿಮ್ಗೆ ಹೆಂಗೋ ಮಾಡಿ ದುಡ್ಡು ಕೊಟ್ಬಿಡ್ತೀನಿ, ಸಾರಿ ನಾನು ಅವಳನ್ನ ಲವ್ ಮಾಡಿದೆ, ಪ್ರೀತಿ ಮಾಡಿದೆ, 3 ತಿಂಗಳು ಪ್ರೆಗ್ನೆಂಟ್ ಆಗಿದೆ ಅಂತ ಗೊತ್ತಾಯ್ತು, ಸಾರಿ ನಾನು ಅವಳನ್ನ ಮದುವೆ ಮಾಡ್ಕೊಳ್ತೀನಿ. ಈ ತರ ಅವನ ಮೈಂಡ್ನ ಪರಿವರ್ತನೆ ಮಾಡ್ತಂದೆ. ಅಂದ್ರೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ನಾವು ಮಾಡಿದ್ವೋ ತಪ್ಪು, ಅದು ಸಬ್ ಕಾನ್ಶಿಯಸ್ ಮೈಂಡ್ ರಿಯಲೈಸೇಷನ್ ಆಗೋ ಹಾಗೆ ಮಾಡ್ತಾ ಇತ್ತಂತೆ ಈ ಯಂತ್ರಗಳು ಆಗಿನ ಕಾಲದಲ್ಲಿ. ಆದ್ರಿಂದ ಈ ಯಂತ್ರಶಾಸ್ತ್ರ, ಯಂತ್ರ ವಿದ್ಯೆ, ಮುದ್ರಾ ಮಂತ್ರ ಯಂತ್ರ ತಂತ್ರ, ಈ 4 ಡಿಪಾರ್ಟ್ಮೆಂಟ್ ಮೂಲಕ ಅಸಾಧ್ಯವಾದದನ್ನ ಸಾಧ್ಯ ಮಾಡುವಂತ ಒಂದು ಶಕ್ತಿ ಮುದ್ರಾ ಫಿಸಿಯೋಲಾಜಿ, ಮಂತ್ರ ಸೌಂಡ್ ಥೆರಪಿ, ತಂತ್ರ ಇಸ್ ಎ ಟೆಕ್ನಿಕ್, ಯಂತ್ರ ಇಸ್ ಎ ಡಿವೈಸ್.
ಈ ಎಲ್ಲನೂ ಸೇರಿಸ್ಕೊಂಡು ಒಬ್ಬ ವ್ಯಕ್ತಿನ ವಾಪಸ್ ಬರೋಂಗೆ ಮಾಡ್ತಾ ಇದ್ದಂತೆ. ಅದೇನು ಅಂತ ನಾನು ವಿರಾಮದ ತಿಳಿಸ್ಕೊಡ್ತೀನಿ. ಓಕೆ ಗುರುಜಿ, ಮಾತನಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ಈ ತಪ್ಪು ಮಾಡಿ ವಿದೇಶಕ್ಕೆ ಹೋಗಿರೋರ್ನ ಯಾವ ರೀತಿಯಾಗಿ ವಾಪಸ್ ಕರೆಸೋದು ಅಂತ? ಇಂದಿನ ಕಾಲದಲ್ಲಿ ಒಂದು ಬೀಸಾ ಯಂತ್ರ ಅಂತ ಮಾಡ್ತಿದ್ರು. ಆ ಯಂತ್ರ ಬಹಳ ವಿಶೇಷವಾಗಿ ಬಂಡವಾಳ ಇಲ್ದೇನೆ ಈ ವಿದ್ಯೆಯನ್ನು ಮಾಡುವಂತದ್ದು. ಯಾವ ಬಂಡವಾಳ ಅಂದ್ರೆ ಇದಕ್ಕೊಂದು ಪೇಪರಲ್ಲಿ ಯಂತ್ರ ಬರೆಯುವ ಅವಶ್ಯಕತೆ ಇಲ್ಲ, ತಾಮ್ರದ ತಗಡು ಮೇಲೆ ಅಥವಾ ಭುಜಪತ್ರ ಮೇಲೆ ಬರೆಯುವಂತ ಅವಶ್ಯಕತೆ ಇಲ್ಲ. ನೋಡಿ, ನಾನೀಗ ಸ್ಕ್ರೀನ್ ಮೇಲೆ ತೋರಿಸೋ ಒಂದು ಯಂತ್ರ ಬಹಳ ವಿಶೇಷವಾದ. ಇದು ನ್ಯೂಮರಲಾಜಿ. ಒಂದು ಸ್ಕ್ವೇರ್ನ ಬರೀಬೇಕು. ಸ್ಕ್ವೇರ್ ಬರೆದ್ಬಿಟ್ಟು ಅದನ್ನ ಆರಿಜಾಂಟಲ್ ಆಗಿ ಮತ್ತೆ ವರ್ಟಿಕಲ್ ಆಗಿ ನಾಲ್ಕು ಭಾಗ ಮಾಡಬೇಕು. ಆರಿಜಾಂಟಲ್ ನಾಲ್ಕು, ವರ್ಟಿಕಲ್ ಆಗಿ ನಾಲ್ಕು ಭಾಗ ಮಾಡಿ ಒಂದೊಂದು ಕ್ಯೂಬ್ ಅಲ್ಲೂ ಕೂಡ, ಒಂದೊಂದು ಸ್ಕ್ವೇರ್ ಅಲ್ಲೂ ಕೂಡ ಒಂದೊಂದು ನವಗ್ರಹಗಳಿಗೆ ಸಂಬಂಧಪಟ್ಟಂತ ಮೈಂಡ್ನ ಅಟ್ರಾಕ್ಟ್ ಮಾಡುವಂತ ಒಂದು ನ್ಯೂಮರಲಾಜಿ ನಂಬರ್ಸ್. ಅದು ಆ ನಂಬರ್ನ ಬರಿಬೇಕು. ಎಲ್ಲಿ ಬರಿಬೇಕು? ನಾನು ಆಗ್ಲೇ ಹೇಳಿದೆ, ಇದನ್ನ ಯಾವ್ದಾದ್ರು ಭುಜಪತ್ರೆ ಅಥವಾ ತಾಮ್ರ ತಗಡಿನಲ್ಲಿ ಅಥವಾ ಪೇಪರ್ ಬರೆಯುವಂಥದ್ದಲ್ಲ. ಇದು ಕೂಡ ನಾಲ್ಕು ರಸ್ತೆ ಸೇರುತ್ತಲ್ಲ ಜಂಕ್ಷನ್, ಆ ನಾಲ್ಕು ರಸ್ತೆ ಸೇರೋ ಜಾಗದಲ್ಲಿ ಮಣ್ಣ ಮೇಲೆ ಈ ಯಂತ್ರವನ್ನ ಬರಿಬೇಕು. ಈ ಮಣ್ಣ ಮೇಲೆ ಈ ಯಂತ್ರನ ನೀಟಾಗಿ ಬರೆದು ಅದಕ್ಕೆ ನಿಮ್ಮ ಯಾರು ಈ ಜಾಗದಿಂದ ಬಿಟ್ಟೋಗಿದಾರೋ, ನಿಮ್ಮ ಶತ್ರುನೋ ಅಥವಾ ಕಳ್ಳನೋ ಅಥವಾ ಯಾರೋ, ಆದ್ರೆ ಅವನ ಪರಿಚಯ ನಿಮಗಿರಬೇಕು. ಪರಿಚಯ ಇಲ್ಲದೇನೆ ಯಂತ್ರ ಬರೆದ್ರೆ ಲಾಭ ಇಲ್ಲ. ಅವನ ಫೋಟೋನ ನಿಮ್ಮ ಮನಸ್ಸಲ್ಲಿ ಇರಬೇಕು. ಯಾರು ಚೀಟಿ ಮೋಸ ಮಾಡೋದ್ನೋ, ಯಾರು ನಮಗೆ ಒಡೆದ್ಬಿಟ್ಟು ಹೊಟ್ಟೋಗಿದ್ನೋ, ಯಾರು ಏನ್ ತೊಂದರೆ ಕೊಟ್ಟಿದ್ನೋ, ಆ ಒಂದು ಶತ್ರು ಆ ವ್ಯಕ್ತಿ ಎಲ್ಲೇ ಇರಲಿ, ಯಾವ ಸ್ಥಳದಲ್ಲೇ ಇರಲಿ, ಅವನನ್ನು ಸ್ಮರಣೆ ಮಾಡಬೇಕು ಮನಸ್ಸಲ್ಲಿ. ಸ್ಮರಣೆ ಮಾಡ್ತಾ ಆ ನಾಲ್ಕು ರಸ್ತೆ ಜಾಗದಲ್ಲಿ ಆ ಮಣ್ಣ ಮೇಲೆ ಈ ಯಂತ್ರವನ್ನ ಬರಿಬೇಕು. ಬರೆದ್ಬಿಟ್ಟು ಒಂದು ಚಾವಟಿ ಅಥವಾ ಒಂದು ದೊಣ್ಣೆ ತಗೊಂಡು ಆ ಯಂತ್ರದ ಮೇಲೆ ಅವನ ಹೆಸರು ಹೇಳ್ಕೊಂಡು ಒಂದು 10-20 ಸಲ ಚೆನ್ನಾಗಿ ಅದು ಯಂತ್ರ ಮೇಲೆ ಹೊಡೆದಾಗ ಅವನಿಗೆ ಅಲ್ಲಿ ಎಫೆಕ್ಟ್ ಆಗತ್ತಂತೆ. ಆಯ್ತಾ? ಅವನ ಒಂದು ರೂಪ, ಒಂದು ವಿಜುವಲೈಸೇಷನ್, ಆ ಪಿಕ್ಚರ್, ಇಮೇಜು, ಇಮೇಜ್ ಹೆಂಗ್ ಪ್ರೊಸೆಸ್ ಆಗುತ್ತೆ ಅಂದ್ರೆ, ಈ ನ್ಯೂಮರಾಲಜಿಕ್ ಅಂತ ಎನರ್ಜಿ ಮತ್ತೆ ಗ್ರಾವಿಟೇಷನ್ ಫೋರ್ಸ್, ಭೂಮಿ ಮೇಲೆ ಇರತಕ್ಕಂತ ಗ್ರಾವಿಟೇಷನ್ ಫೋರ್ಸ್, ಅದು ನಾಲ್ಕು ರಸ್ತೆ ಸೇರುವಂತ ಜಾಗದಲ್ಲಿ ಆ ಗ್ರಾವಿಟೇಷನ್ ಫೋರ್ಸ್ ಬಹಳ ಪವರ್ ಇರುತ್ತೆ. ನಾಲ್ಕು ರಸ್ತೆ ಸೇರೋ ಜಾಗದಲ್ಲಿ ಹೆಚ್ಚಿಗೆ ಆಕ್ಸಿಡೆಂಟ್ಸ್ ಆಗೋದು, ನಾಲ್ಕು ರಸ್ತೆ ಸೇರೋ ಜಾಗದಲ್ಲಿ ಬಹಳಷ್ಟು ನೆಗೆಟಿವ್ ಎನರ್ಜಿ ಫಾರ್ಮೇಷನ್ ಆಗೋದು. ಆ ಜಾಗದಲ್ಲಿ ಈ ಮಣ್ಣ ಮೇಲೆ ಎಂತ ಬರೆದ್ಬಿಟ್ಟು ಒಂದು ಚಾವಟಿ ಅಥವಾ ಸಣ್ಣದೊಂದು ದೊಣ್ಣೆ ತಗೊಂಡು ಒಂದು 20-30-40 ಸಲ ಅವನ ಹೆಸರು ಹೇಳ್ಕೊಂಡು ಆ ಯಂತ್ರಕ್ಕೆ ಚೆನ್ನಾಗಿ ಪ್ರತಿಯೊಂದು ಜಾಗದ ಯಂತ್ರದ ಮೇಲೆ ಪಟಪಟ ಅಂತ ಹೊಡೆದ್ಬಿಟ್ರಾಗ ಅವನಿಗೆ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಇದನ್ನ ಯಾವಾಗ ಮಾಡಬೇಕು? ಹುಣ್ಣಿಮೆ ಮತ್ತು ಅಮಾವಾಸ್ಯೆ ನೈಟ್ ಮಾಡಬೇಕು. ರಾತ್ರಿ ಹೊತ್ತು ಹುಣ್ಣಿಮೆ ದಿವಸ ಅಥವಾ ಅಮಾವಾಸ್ಯೆ ದಿವಸ ನೈಟ್ ಇದನ್ನು ಮಾಡಬೇಕು. ಒಂದು ಅಮಾವಾಸ್ಯೆಗೆ ಕೆಲವು ಬೇಗ ಬಂದ್ಬಿಡ್ತಾರೆ ವಾಪಸ್ಸು, ಅಥವಾ ಒಂದು ಅಮಾವಾಸ್ಯೆ ಬರಲಿಲ್ಲ ಅಂದರೆ ನೆಕ್ಸ್ಟ್ ಹುಣ್ಣಿಮೆಲೂ ಮಾಡಬಹುದು. ಒಂದು ಅಥವಾ ಎರಡು ಬಾರಿ ಇದನ್ನು ಪ್ರಯೋಗ ಮಾಡಿದ್ರೆ ಅವನೆಲ್ಲೇ ತಲೆ ಮರೆಸ್ಕೊಂಡಿದ್ರು ಬಂದ್ಬಿಡ್ತಾನೆ. ಆಗ ಅವನು ಅವನಿಗೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬಹುದು, ಅಥವಾ ನೀವೇ ಅವನಿಗೆ ಶಿಕ್ಷೆ ಕೊಡಬಹುದು. ಏನಿದೆ ಮುಂದೆ ನೀವು ಏನ್ ಮಾಡಬೇಕು ಅಂತ ಹೊರಟಿದ್ದೀರೋ ಆ ಒಂದು ಕಾರ್ಯವನ್ನ ನೀವು ಮುಂದುವರಿಸಬಹುದು. ಇದಕ್ಕೆ ಬೀಸಾ ಯಂತ್ರ ಅಂತ ಕರೀತಾರೆ. ಈ ಯಂತ್ರವನ್ನ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ನೈಟೇ ಮಾಡಬೇಕು. ಮತ್ತೆ ಇದು ಮಾಡಬೇಕು ಅಂತಂದ್ರೆ ಸುಮ್ಸುಮ್ನೆ ಯಾರ ಬೇಕು ಪ್ರಯೋಗ ಮಾಡಂಗಿಲ್ಲ. ನಿಜವಾಗ್ಲೂ ಒಂದು ತೊಂದರೆ ಮಾಡಿ ಕಣ್ಣು ಮರೆಸ್ಕೊಂಡು ತಲೆ ಮರೆಸ್ಕೊಂಡು ಯಾರಿಗೂ ಕಾಣ ಬೇರೆ ಪರಸ್ಥಳ ಇದ್ರೆ ಮಾತ್ರ ಅವನು ಪರಸ್ಥಳದಲ್ಲಿ ಹೊರಗೆ ಬರಕ್ ಸಾಧ್ಯ. ಅವನು ಬೆಂಗಳೂರೊಳಗೆ ಕೂತಿದ್ದು ನಿಮ್ ಕಣ್ಣು ಮುಂದೆ ಓಡಾಡ್ತಿದ್ರೆ ಈ ಯಂತ್ರ ಬರೆದ್ರೆ ಏನು ಲಾಭ ಇಲ್ಲ. ಆದ್ರಿಂದ ಇದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ರಾತ್ರಿ ಹೊತ್ತು ಬರಿಬೇಕು. ಇದು ಮಾಡೋದ್ರಿಂದ ನೋಡಿ, ನಾನು ತೋರಿಸೋ ಯಂತ್ರನ ಗಮನ ಇಟ್ಟು ಬರ್ಕೊಂಡು ನೀವು ಅದನ್ನ ರಸ್ತೆ ಮೇಲೆ ಮಣ್ಣ ಮೇಲೆ ಬರಿಬೇಕು. ಇನ್ನೆಲ್ಲೂ ಎಲ್ಲೂ ಬರೆಯಂಗಿಲ್ಲ, ಎಲ್ಲೂ ಮಾಡೋಂಗಿಲ್ಲ. ಇದಕ್ಕೆ ಮಂತ್ರ ಇಲ್ಲ ಏನಿಲ್ಲ, ಬಟ್ ಮನಸ್ಸಿನಲ್ಲಿ ಮಾತ್ರ ಅವನ ಪಿಕ್ಚರ್, ಅವನ ಫೋಟೋ, ಅವನ ರೂಪ ನೆನೆಸ್ತಾ ಇರಬೇಕು. ಆ ನೆನೆಸ್ಕೊಂಡು ಆ ಮನಸ್ಸಲ್ಲಿ ನೆನೆಸ್ಕೊಂಡು ಚಾವಟಿನಲ್ಲಿ ದೊಣ್ಣೆಯಲ್ಲಿ ಅದಕ್ಕೆ ಯಂತ್ರ ಕೊಡೆತೀರೆ ಬಂದ್ಬಿಡ್ತಾನೆ. ಇದೇ ಯಂತ್ರ, ಇದೇ ತಂತ್ರ. ತಂತ್ರ ಅಂದ್ರೆ ನೆನೆಸ್ಕೊಂಡು ಹೊಡೆಯೋದೇ ತಂತ್ರ. ಸರಿ ಗುರುಜಿ, ಇನ್ನು ನೀವು ಇದೇ ತಿಂಗಳು 21, 22, 23 ತಾರೀಕು ಬ್ಲಾಕ್ ಮ್ಯಾಜಿಕ್ ಕ್ಲಾಸ್ ನಡೆಸ್ತಿದ್ದೀರಾ. ಈ ಕ್ಲಾಸ್ ಅಲ್ಲಿ ಏನೇನೆಲ್ಲ ತಿಳಿಸ್ಕೊಡ್ತೀರಾ ಅಂತ? ನೋಡಿ, ಇದೇ ತಿಂಗಳು 21, 22, 23 ತಾರೀಕು ನಾನು ಬೆಂಗಳೂರಿನಲ್ಲಿ 3 ದಿನ ಬೇಸಿಕ್ ಮತ್ತೆ ಅಡ್ವಾನ್ಸ್ಡ್ ಬ್ಲಾಕ್ ಮ್ಯಾಜಿಕ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಬ್ಲಾಕ್ ಮ್ಯಾಜಿಕ್ ಅಂದ್ರೆ ತೆಗೆಯೋದು ಹೇಗೆ, ಬ್ಲಾಕ್ ಮ್ಯಾಜಿಕ್ ನ ಹೆಂಗ್ ತೆಗೆಯೋದು ಅನ್ನೋದ್ರ ಬಗ್ಗೆ ನಾನು ಒಂದು ಬಹಳ ವಿಶೇಷವಾಗಿ 3 ದಿನದ ತರಬೇತಿನಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ಈ ಕ್ಲಾಸ್ನಲ್ಲಿ ವೈಟ್ ಮ್ಯಾಜಿಕ್ ಅಂದ್ರೇನು, ಬ್ಲಾಕ್ ಮ್ಯಾಜಿಕ್ ಅಂದ್ರೇನು, ಬ್ಲಾಕ್ ಮ್ಯಾಜಿಕ್ ಮಾಡೋ ಜನ ಹೆಂಗ್ ಹುಡ್ತಾರೆ, ಇಂಥವರೇ ನಮ್ ಬ್ಲಾಕ್ ಮ್ಯಾಜಿಕ್ ಮಾಡಿದಂತ ಪತ್ತೆ ಹಚ್ಚೋದು ಹೇಗೆ, ಅವ್ರು ನಾವು ಯಾರು ಬ್ಲಾಕ್ ಮ್ಯಾಜಿಕ್ ಮಾಡಿ ಅವ್ರಿಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ
ಆತ ತಂತ್ರಗಳಿದೆ, ಪ್ರಯೋಗಗಳಿವೆ. ಅಂಥವ್ರ ಪತ್ತೆ ಹಚ್ಚೋದು ಹೇಗೆ? ಒಂದು, ಎಷ್ಟು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಜಗತ್ತಿನಲ್ಲಿ, ಯಾವ್ಯಾವ ಜಾಗಕ್ಕೆ ಹೆಂಗೆಂಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ಕಣ್ಣಿಗೆ ಹೆಂಗೆ ಮಾಡ್ತಾರೆ, ಕಾಲ್ಗೆ ಹೆಂಗೆ ಮಾಡ್ತಾರೆ, ಕೈಗೆ ಹೆಂಗೆ ಮಾಡ್ತಾರೆ, ಮೈಂಡ್ಗೆ ಹೆಂಗೆ ಮಾಡ್ತಾರೆ, ಬಾಡಿಗೆ ಹೆಂಗೆ ಮಾಡ್ತಾರೆ, ಮೈಂಡ್ ಮತ್ತು ಬಾಡಿಗೂ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾನು ಪರಿಚಯ ಮಾಡಿಕೊಟ್ಟು ಅದನ್ನು ತೆಗೆಯೋದು ಹೆಂಗೆ ಅಂತ ಹೇಳಿಕೊಡ್ತೀನಿ. ಯಾಕೆಂದರೆ ಇದರಲ್ಲಿ 15 ವೆರೈಟಿ ಮಂತ್ರ ದೀಕ್ಷೆ ಮತ್ತು ತಾಂತ್ರಿಕ ದೀಕ್ಷೆ ಶಾಸ್ತ್ರೋಕ್ತವಾಗಿ ಭಾಳ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಸನಾತನ ಧರ್ಮದ ಅಥರ್ವಣ ವೇದದ ಆಧಾರದ ಮೇಲೆ, ಅಂದರೆ ವೆಸ್ಟರ್ನ್ ಸ್ಟೈಲ್ ಅಲ್ಲ, ನಮ್ಮ ಪಾಶ್ಚಿಮಾತ್ಯ ಶೈಲಿಯಲ್ಲ, ನಮ್ಮ ಭಾರತೀಯ ಶೈಲಿನಲ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿ, ಸೈನ್ಸ್ ಜೊತೆಗೆ ಹ್ಯೂಮನ್ ಎನಾಟಮಿ ಮತ್ತು ಫಿಸಿಯಾಲಜಿನ ಒಟ್ಟಿಗೆ ಸೇರಿಸಿ ಹೆಂಗೆ ಮಾಡೋದು ಅಂದರೆ ಸ್ಪಿರಿಚುವಲು ಮತ್ತು ಸೈನ್ಸು ಮತ್ತು ಟೆಕ್ನಾಲಜಿ ಮತ್ತು ಟೆಕ್ನಿಕ್ಸ್ ಇದನ್ನೆಲ್ಲನೂ ಒಟ್ಟಿಗೆ ಸೇರಿಸಿ ನಾನೊಂದು ದೊಡ್ಡ ಸಿಲಿಬಸ್ ಥರ ಮಾಡಿ ಈ 3 ದಿನ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಮರ್ಮ ವಿದ್ಯೆನೂ ಕೂಡ ಕಲಿಸ್ತಾ ಇದ್ದೀನಿ ಇದರಲ್ಲಿ. ಈ ಒಂದು ವಿದ್ಯೆನ ಇವತ್ತು ಯಾರೂ ಹೇಳ್ಕೊಡಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಹೆಂಗೆ ಅಂತ ಯಾರೂ ಹೇಳ್ಕೊಡಲ್ಲ. ಮತ್ತು ಎಷ್ಟೋ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿಗೂ ಗೊತ್ತಿಲ್ಲ ಹೆಂಗೆ ತೆಗೆಯೋದು ಅಂತ. ಅದರಿಂದ ಕೆಲವರಿಗೆ ಒಂದ್ರಲ್ಲಿ ಮಾತ್ರ ಸ್ಪೆಷಲೈಸೇಷನ್ ಇರ್ತಾರೆ, ಒಂದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಆಗಿರ್ತಾರೆ, ಎಲ್ಲದರೂ ಇಲ್ಲ. ಆದರೆ ಈ ಕ್ಲಾಸ್ನಲ್ಲಿ ಎಲ್ಲ ವೆರೈಟಿ ಪ್ರಾಬ್ಲಮ್, ಡಾಕ್ಟರ್ ಕೇಳಿ ವಾಸೆ ಆಗಕ್ಕಾಗದೇ ಇರುವಂಥ ಕಾಯಿಲೆ ಅಂದರೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅಂತ ಮಾತ್ರ. ಎಷ್ಟು ಔಷಧಿ ಕೊಟ್ಟರು ವಾಸಿ ಆಗಿಲ್ಲ, ಎಲ್ಲ ರಿಪೋರ್ಟನ್ನು ನಾರ್ಮಲ್ ಇದೆ, ಆದರೆ ಕಾಯಿಲೆ ಔಷಧಿ ಕೊಟ್ಟರು ವಾಸೆ ಕಾಯಿಲೆ ಆಗ್ತಿಲ್ಲ ಅಂದರೆ ಅದು ಅರ್ಥ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅರ್ಥ. ಇಲ್ಲ ಶಾಪಗ್ರಸ್ತ ರೋಗ ಇರಬಹುದು. ಮತ್ತು ಎಷ್ಟೋ ಸಮಸ್ಯೆಗಳು ನಮ್ಮನೆಯಲ್ಲಿ ಬಗೆಹರಿಸಕ್ಕಾಗೋದಿಲ್ಲ. ಯಾತ್ರೆ ಮಾಡಿದ್ದಾಯಿತು, ದೇವರಿಗೆ ಹರಕೆ ಕಟ್ಟಿದ್ದಾಯಿತು, ಮತ್ತು ಪೂಜೆ ಮಾಡಿದ್ದಾಯಿತು, ಹೋಮ ಮಾಡಿದ್ದು ಕೂಡ ಮನೆ ಸಮಸ್ಯೆಗಳು ಬಗೆಹರಲಿಲ್ಲ ಅಂದರೆ ಯಾವುದೋ ವಂಶ ಪಾರಂಪರಿಗೆ ಶಾಪನೋ ಬ್ಲ್ಯಾಕ್ ಮ್ಯಾಜಿಕೋ ಇರುತ್ತೆ. ಅದನ್ನು ತೆಗೆದಾಕೋದು ಹೇಗೆ, ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನು ನಾನು 3 ದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಇದು ಯಾವುದೇ ಯೂನಿವರ್ಸಿಟಿಲಾಗಲಿ ಅಥವಾ ಸ್ಕೂಲ್ಸು ಕಾಲೇಜಲ್ಲಿ ಇದನ್ನು ಯಾರೂ ಸಿಲಿಬಸ್ ಥರ ಮಾಡಿ ಯಾರೂ ಹೇಳ್ಕೊಡ್ತಾ ಇಲ್ಲ. ಆದರೆ ನಾನು ಅದನ್ನು ಮಾಡಿ ಜನಗಳಿಗೆ ಕಲಿಸ್ತಾ ಇದ್ದೆ. ಯಾಕೆಂದರೆ ನನ್ನ ಆಸೆ ಏನು ಗೊತ್ತಾ, ಮನೆಗೊಬ್ಬ ಮಾಂತ್ರಿಕ ಮನೆಗೊಬ್ಬ ತಾಂತ್ರಿಕನಿರಬೇಕು. ಯಾಕೆಂದರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನು 10 ವರ್ಷ 20 ವರ್ಷ 50 ವರ್ಷ 100 200 ವರ್ಷ ಆದಮೇಲೆ ಈ ವಿದ್ಯೆ ಬಹಳ ಇಂಪಾರ್ಟೆಂಟಾಗಿ ಎಲ್ಲರೂ ಕಲ್ತ್ಕೋಬೇಕಾಗಿ ಬರುತ್ತೆ. ಆವಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಸಫರ್ ಪಡೋ ಬದಲು ನಾವೀಗಲೇ ಅದನ್ನು ಕಲಿತು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಹೇಳ್ಕೊಟ್ಬಿಟ್ರೆ ನಮಗೆ ಯಾವುದೇ ದುಷ್ಟಶಕ್ತಿಗಳ ಬಾಧೆಯಾಗಲಿ, ಮಾಟಮಂತ ತಂತ್ರಗಳ ಬಾಧೆಯಾಗಲಿ ನಮ್ಮ ಜಾತಕಕ್ಕೆ ನಮ್ಮ ಮನೆಗೆ ನಮ್ಮ ವಂಶಕ್ಕೆ ಬರೋದಿಲ್ಲ. ಆದ್ದರಿಂದ ಈ ವಿದ್ಯೆಯನ್ನು ಪ್ರತಿಯೊಬ್ಬರು ಕಲಿಬೇಕು ಅಂತ ನನ್ನ ಆಸೆ. ಇದೊಂದು ಸೈನ್ಸ್, ಇದು ಅಥರ್ವಣ ವೇದ, ಇದೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನಮ್ಮ ಬಾಡಿಲಿ ಹ್ಯೂಮನ್ ಎನಾಟಮಿಗೆ ಹೆಂಗೆ ಟಚ್ ಆಗುತ್ತೆ, ಆ ಅನಾಟಮಿ ಆ ಅಂಗಗಳಿಗೆ ವರ್ಕ್ ಮಾಡುವಂಥ ಒಂದು ಫಿಸಿಯಾಲಜಿನ ಹೆಂಗೆ ಸ್ಟಾಪ್ ಮಾಡಿಬಿಡ್ತಾರೆ, ಕೈ ಹೆಂಗೆ ಸೇದೋಗುತ್ತೆ, ಕಾಲು ಹೆಂಗೆ ಸೇದೋಗುತ್ತೆ, ಮುಖ ಕಣ್ಣು ಬಾಯಿ ಎಲ್ಲ ಸೇರಿಸ್ಬಿಡ್ತಾರೆ, ಲಕ್ಕ ಬರೋಂಗೆ ಮಾಡಿಬಿಡ್ತಾರೆ, ಪಿಟ್ಸ್ ಬರೋಂಗೆ ಮಾಡಿಬಿಡ್ತಾರೆ, ಹೆಂಗೆ ಮಾಡ್ತಾರೆ, ಹಾಗಿದ್ರೆ ಆ ಥರ ಮಾಡಿದ್ರೆ ಅದನ್ನು ತೆಗೆದುಹಾಕೋದು ಹೇಗೆ ಅನ್ನೋದನ್ನು ಬಹಳ ವಿಶೇಷವಾಗಿ ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ತಪ್ಪು ಮಾಡಿ ವಿದೇಶಕ್ಕೆ ಹೋದವ್ರನ್ನ ಯಾವ ರೀತಿಯಾಗಿ ವಾಪಸ್ ಕರೆಸ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ ನ ನೋಟ್ ಮಾಡಿಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.